ಗ್ರಾಮ ಪಂಚಾಯತಿ ಮರಳುಮೇಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವಂತಹ ಅಭಯ ಆಂಜನೇಯ ಸ್ವಾಮಿ ದೇವರು ಈಗಾಗಲೇ ಬಿಂಬ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈಗಾಗಲೇ ಬೆಳಗ್ಗೆ ಕೊತ್ತೂರು ಮಂಜಣ್ಣನವರು ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿಬಿಟ್ಟು ನಿಮ್ಗೇನೇ ಕಷ್ಟ ಸುಖ ಇಲ್ಲಿ ನಾನು ಇರ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಈ ಗ್ರಾಮದಲ್ಲಾಗಲಿ ಉತ್ನೂರು ಪಂಚಾಯತಿಯಲ್ಲಿ ಏನೇ ಕೆಲಸ ಇರಲಿ ನಾನು ಬಂದು ನಿಮಗೆ ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡಿ ನಾವು ಈ ಕೆಲಸ ಮುಗಿಸ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನನಗೆ ಹೆಚ್ಚಾಗಿ ತಮ್ಮನಿಗಿಂತ ಹೆಚ್ಚಾಗಿ ಈಗ ಟ್ರೀಟ್ ಮಾಡ್ತಾಯಿದ್ದಾರೆ ಅವರು. ನನಗೆ ತುಂಬ ನಮಗೆ ಅಲ್ಲದೆ ಯುವಕರಿಗೂ ಅಷ್ಟೇ ತುಂಬ ಹುರಿದುಂಬಿಸ್ತಾ ಇದ್ದಾರೆ ಅವು ಎಲ್ಲ ನಮ್ಮೆಲ್ಲರಿಗೂ ತುಂಬ ಸಹಕಾರ ಕೊಟ್ಟಂಥ ಮಂಜಣ್ಣವ್ರಿಗೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹೆ ತನ್ನೋ ಹನುಮಾನ್ ಪ್ರಚೋದಯಾತ್. ಈ ದಿನ 2 ದಿನ ಕಾಲ ನಿನ್ನೆಯಿಂದ ಇವತ್ತಿನವರೆಗೂ ಈ ಉತ್ತನೂರು ಗ್ರಾಮ ಪಂಚಾಯತಿಯಾಗಿರ್ತಕ್ಕಂತಹ ಮರಳಮೇಳು ಗ್ರಾಮದಲ್ಲಿ ನೂತನವಾಗಿ ಅಭಯ ಆಂಜನೇಯ ಸ್ವಾಮಿ ಬಿಂಬ ಪ್ರತಿಷ್ಠಾಪನೆ ಅಷ್ಟಬಂಧನ ಕುಂಭಾಭಿಷೇಕ ಮಹೋತ್ಸವವನ್ನು ಹಾಗೂ ಈ ಗ್ರಾಮಸ್ಥರು ಹಾಗೂ ನಮ್ಮ ಜನಪ್ರಿಯ ನಾಯಕರಾದಂತಹ ಕೊತ್ತೂರು ಮಂಜುನಾಥ ಅಣ್ಣವರು ಹಾಗೂ ಪೊಲೀಸ್ ಇಲಾಖೆಯಾಗಿಲ್ಲಂತ ಇರತಕ್ಕಂಥ ಜನಸೇವೆಯನ್ನು ಜನಾರ್ದನ ಸೇವೆ ಅಂತ ಮಾಡ್ಕೊಂಬಂದಿರತಕ್ಕಂಥ ನಮ್ಮ ಮುಬಾರಕ್ ಅಣ್ಣವರು ಹಾಗೆ ನಮ್ಮ ಉತ್ತನೂರು ಯುವಕರಾಗಿರ್ತಕ್ಕಂಥ ಚಂದ್ರು ಅವರು ಹಾಗೆ ಅವರ ಎಲ್ಲ ಸ್ನೇಹ ವರ್ಗ ಈ ಸಮಾರಂಭವನ್ನು ಅದ್ಧೂರಿಯಾಗಿ ಯಾವುದೇ ಒಂದು ತಾಪತ್ರ ಇಲ್ಲದ ನಿವಾರಣೆ ಇಲ್ಲದರೆ ಯಾವುದೇ ಒಂದು ಭಕ್ತಾದಿಗಳಿಗೆ ಸ್ವಾಮಿಗೆ ಮತ್ತು ಯಾರಿಗೇ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಈ ದಿವಸ ಇದು ಮಾಡಿರ್ತಾರೆ. ಆದ್ದರಿಂದ ಈ ಗ್ರಾಮದ ಎಲ್ಲ ಭಕ್ತ ಮಹಾಶಯರಿಗೂ ಆ ಅಭಯ ಆಂಜನೇಯ ಸ್ವಾಮಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಹಾಗೆ ಅನ್ಯತ ಗ್ರಾಮ ಅಂದರೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಈ ಅಭಯ ಆಂಜನೇಯ ಸ್ವಾಮಿದೆ ಪರಿಪೂರ್ಣವಾಗಲಿ ಅನುಗ್ರಹ ಆಶೀರ್ವಾದ ಮಾಡಲಿ, ಯಾವುದೇ ಒಂದು ರೋಗ ನಿವಾರಣೆ ಆಗಿ ಹಾಗೆ ಅವರು ಮಾಡ್ತಕ್ಕಂಥ ವ್ಯಾಪಾರ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಪಡಿಸಲಿ, ಹಾಗೆ ಅವರ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ವ್ಯವಹಾರದಲ್ಲಿ ಅಭಿವೃದ್ಧಿಪಡಿಸಲಿ, ಬುದ್ಧಿ ಜ್ಞಾನವನ್ನು ಅಕ್ಷರ ಅಭ್ಯಾಸವನ್ನು ಉದ್ಯೋಗವನ್ನು ಪ್ರಾಪ್ತಿ ಮಾಡಲಿ, ಮನುಷ್ಯನಿಗೆ ಯಾವುದೇ ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಇದೆ ಸಂಪೂರ್ಣವಾಗಿ ಪ್ರಾರ್ಥನೆ ಮಾಡಲಿ, ಆ ಭಗವಂತ ಅನುಗ್ರಹ ಮಾಡಬೇಕಂತ ಪ್ರಾರ್ಥಿಸಿದ್ದೇವೆ. ಆದ್ದರಿಂದ ಈ ದೇವಾಲಯದ ಎಲ್ಲ ಭಕ್ತ ಮಹಾಶಯರು ಹಾಗೂ ನಮ್ಮ ಗ್ರಾಮದ ಈ ಗ್ರಾಮದ ಮುನೇಂಟ್ರಮ್ಮನವರು ಈ ದೇವಾಲಯವನ್ನು ತುಂಬ ಶ್ರಮಪಟ್ಟು ದೇವಾಲಯವನ್ನು ನಿರ್ಮಿಸಬೇಕೆಂದು ದೇವಾಲಯವನ್ನು ನಿರ್ಮಿಸಿರ್ತಾರೆ. ಆದ್ದರಿಂದ ಅವರಿಗೂ ಅವರ ಕುಟುಂಬಕ್ಕೂ ಅವರ ಮಕ್ಕಳಿಗೂ ದೀರ್ಘ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆ ಈ ಥರ ಸೇವೆ ಸಿಗೋದು ತುಂಬ ಕಷ್ಟ. ಆದ್ದರಿಂದ ಭಗವಂತನನ್ನು ಯಾರು ಸ್ಮರಿಸ್ತಾರೋ, ಯಾರು ಧ್ಯಾನಿಸ್ತಾರೋ, ಯಾರು ಪೂಜಿಸ್ತಾರೋ, ಯಾರು ಆತ್ಮದಲ್ಲಿ ಇಟ್ಟುಕೊಳ್ತಾರೋ ಅವರಿಗೆ ಮಾತ್ರ ಈ ಸಂದರ್ಭ ಯಾರಿಗೂ ಬರೋದಿಲ್ಲ. ಈ ಪ್ರತಿಷ್ಠಾಪನೆ ಅನ್ನೋದನ್ನು ಯಾರಿಗೂ ಪ್ರತಿಷ್ಠಾಪನೆ ಮಾಡೋದಕ್ಕೆ ಯೋಗ ಸಿಗೋದಿಲ್ಲ. ದುಡ್ಡಿರ್ಬೋದು, ಕಾಸಿರ್ಬೋದು, ಐಶ್ವರ್ಯ ಇರ್ಬೋದು. ಆದ್ದರಿಂದ ಯಾರೇ ಆಗಲಿ ಪ್ರತಿಯೊಬ್ಬ ಮನಸ್ಸಿಗೆ ಬರಬೇಕು, ನಾನು ಇವತ್ತಿನಿಂದ ಪೂಜೆ ಮಾಡಬೇಕು ಅನ್ನೋದು ಯಾರೂ ಬರೋದಿಲ್ಲ. ಆದ್ದರಿಂದ ಭಗವಂತ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಹಾಗೆ ಎಲ್ಲ ದೇವಾಲಯವನ್ನು ಜೀರ್ಣೋದ್ಧಾರ ಅಂದರೆ ಪ್ರತಿಯೊಂದು ಗ್ರಾಮದಲ್ಲಿ ಈಗ ಪೂಜೆ ಇಲ್ಲ, ದೇವ್ರ ಹೂವು ಇಲ್ಲ, ಧೂಪ ಇಲ್ಲ, ನೈವೇದ್ಯ ಇಲ್ಲ, ಸುಮ್ಮನೆ ದೇವಾಲಯವನ್ನು ದೇವಾಲಯನ ಕಟ್ಟಿ ಬಿಟ್ಟುಬಿಟ್ರೆ ಏನೂ ಪ್ರಯೋಜನ ಇರೋದಿಲ್ಲ. ಆದ್ದರಿಂದ ತಾವೂ ಅಷ್ಟೇ ಈ ದೇವಾಲಯವನ್ನು ಪ್ರತಿಯೊಂದು ದೇವಾಲಯದಲ್ಲೂ ದೇವರಿಗೆ ನಿಮ್ಮ ಕೈಯಾದಷ್ಟು ನೀವು ಮಾಡ್ತಕ್ಕಂಥ ನೀವು ಸಂಪಾದನೆ ಮಾಡಿದ್ರಕ್ಕೆ 1 ರೂಪಾಯಿ ಆಗಲಿ 2 ರೂಪಾಯಿ ಆಗಲಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರೆ ಆ ಭಗವಂತ ಯಾವಾಗೂ ನಿಮ್ಮ ಮಾಡತಕ್ಕಂಥ ಸೇವೆಯಲ್ಲಿ ನಿಮಗೆಷ್ಟು 1 ರೂಪಾಯಿ ಖರ್ಚು ಮಾಡಿದ್ದೀರೋ ಅದರ 100ರಷ್ಟು ನಿಮಗೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ತಲುಪಿಸ್ತಾನೆ ಅಂತ ಒಂದು ನಂಬಿಕೆ. ಆದ್ದರಿಂದ ಎಲ್ಲ ಭಕ್ತ ಮಹಾಶಯರಿಗೆ ಒಳ್ಳೆಯದಾಗಲಿ, ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಸುತ್ತಮುತ್ತಲ ಗ್ರಾಮಕ್ಕೆ ಒಳ್ಳೆಯದಾಗಲಿ, ಆಂಜನೇಯ ಸ್ವಾಮಿ ದೇವರು ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ
ನಮ್ಮ ನಾಯಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣನವರಿಗೆ ಒಂದು ಮನವಿ. ತಾವು ಈಗ ಸ್ವಲ್ಪ ನಮ್ಮ ಜನವನ್ನು ದೇವಾಲಯಗಳನ್ನು ಕೆಲವು ದೇವಸ್ಥಾನಗಳು ದುರಸ್ಥಿತಿಯಲ್ಲಿದ್ದಾವೆ, ಅಂಥ ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ತಮ್ಮ ಸೇವೆ ಇರಬೇಕು. ಹಾಗೆ ಪ್ರತಿಯೊಬ್ಬರಲ್ಲೂ ಮನಸ್ಸಿನಲ್ಲಿ ಇದ್ದೀರಿ ಇಲ್ಲ ಅಂತ ಹೇಳೋದಿಲ್ಲ. ಆ ಸೇವೆಯನ್ನು ತಾವು ಹೀಗೆ ನೆರವೇರಿಸ್ಕೊಂಡು ಹೋಗಬೇಕು ಅಂತ ನಮ್ಮ ಮನವಿ. ಆದ್ದರಿಂದ ದೇವರು ನಿಮಗೆ ಉನ್ನ ಮುಂದಿನ ದಿನಗಳಲ್ಲಿ ಉನ್ನತ ವ್ಯಕ್ತಿಯಾಗಿ, ಉನ್ನತ ಯೋಗವಾಗಿ, ಉನ್ನತ ರಾಜಕಾರಣಿಯಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸ್ತೀರಿ ಅಂತ ಒಂದು ನಂಬಿಕೆಯನ್ನು ಈ ಆಂಜನೇಯ ಸ್ವಾಮಿ ದೇವರ ಮುಂದೆ ನಾನು ಒಂದು ನಂಬಿಕೆ ಹೇಳ್ತಾ ಇದ್ದೀನಿ. ಆದ್ದರಿಂದ ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಯಾರೇ ಒಂದು ಬಡವರಿಗೆ ಕಷ್ಟ ಕಾರ್ಪಣ್ಯಗಳಿದ್ದರೆ ಸ್ಪಂದಿಸ್ತಾ ಇದ್ದೀರಿ. ಅವರು ತಮ್ಮ ಕುಟುಂಬಕ್ಕೂ, ತಮ್ಮ ಮಕ್ಕಳಿಗೂ, ತಮ್ಮ ಕುಟುಂಬದವರಿಗೂ ಒಳ್ಳೆಯದಾಗಲಿ ಅಂತೇಳಿ ಈಗಿನ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಹಾದೇವದಾಭ್ಯೋ ನಮಃ. ಶ್ರೀ ಹರಿಓಂ ಸುಸ್ತಿ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗಿಲು ನ್ಯೂಸ್ ಯೂಟ್ಯೂಬ್ ಚಾನಲ್.